ಸ್ವಾಗತ, ನಾನು ಸ್ಮಿತಾ. ಗುಬ್ಬಿ ಪಟ್ಟಣದ ಕೊಬ್ಬರಿ ಖರೀದಿ ಕೇಂದ್ರದ ಅಧಿಕಾರಿಗಳು ರೈತರಿಗೆ ಅನ್ಯಾಯ ಮಾಡುತ್ತಾ ಹಗಲು ದರೋಡೆಯಲ್ಲಿ ತೊಡಗಿದ್ದಾರೆ ಅಂತ ರೈತರು ಪ್ರತಿಭಟನೆ ನಡೆಸಿದರು. ಕೊಬ್ಬರಿ ಖರೀದಿಯಲ್ಲಿ ಹೆಚ್ಚಿಗೆ ತೂಕ ಮಾಡಿಕೊಳ್ಳುವ ಜೊತೆಗೆ ಗುಣಮಟ್ಟದ ನೆಪದಲ್ಲಿ ಕೊಬ್ಬರಿಯನ್ನ ತಿರಸ್ಕರಿಸುತ್ತಿದ್ದಾರೆ. ಕೊಬ್ಬರಿ ವ್ಯಾಪಾರಸ್ಥರಿಂದ ಯಾವುದೇ ಪರೀಕ್ಷೆ ಮಾಡದೆ ಕೊಬ್ಬರಿ ಖರೀದಿಸುವ ಅಧಿಕಾರಿಗಳು ರೈತರನ್ನ ಮಾತ್ರ ಸುಲಿಗೆ ಮಾಡುತ್ತಾ ಹಗಲು ದರೋಡೆಯಲ್ಲಿ ತೊಡಗಿರುವ ಅಧಿಕಾರಿಗಳನ್ನ ತಕ್ಷಣವೇ ಇಲ್ಲಿಂದ ಬಿಡುಗಡೆಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು. ಇನ್ನು ಮತ್ತೊಂದು ಕಡೆ ರೈತರು ಪ್ರತಿಭಟನೆಗೆ ಮುಂದಾದ ತಕ್ಷಣ ಕೊಬ್ಬರಿ ಖರೀದಿ ಕೇಂದ್ರದ ಅಧಿಕಾರಿಗಳು ನಾಪತ್ತೆಯಾದರು. ಬೆಲೆ ಕುಸಿತದಿಂದ ಸಂಕಷ್ಟದಲ್ಲಿರುವ ರೈತರು ಸ್ವಲ್ಪ ಹೆಚ್ಚಿಗೆ ಹಣದ ಆಸೆಯಿಂದ ಕೇಂದ್ರಕ್ಕೆ ಬಂದು ಕೊಬ್ಬರಿ ಮಾರಲು ಮುಂದಾದರೆ ಅಧಿಕಾರಿಗಳು ಇಲ್ಲದೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಸ್ಥಳಕ್ಕೆ ತಾಲೂಕು ಆಡಳಿತ ಹಾಗೂ ಜಿಲ್ಲಾಧಿಕಾರಿಗಳು ಬರಬೇಕು ಎಂದು ಒತ್ತಾಯಿಸಿದ್ದಾರೆ. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ರಾಜ್ಯದಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಪರಿಣಾಮವಾಗಿ ಚಾಮರಾಜನಗರ ಜಿಲ್ಲೆಯ ಹನೂರು ಬಸ್ ನಿಲ್ದಾಣದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾಗಿ ಬಸ್ ಸಿಗದೆ ಪರದಾಡುವಂತಹ ಸ್ಥಿತಿ ಎದುರಾಗಿದೆ. ಶೈಕ್ಷಣಿಕ ವರ್ಷ ಪ್ರಾರಂಭವಾದರೆ ಸಾಕು, ರಾಜ್ಯದ ಅನೇಕ ಕಡೆ ವಿದ್ಯಾರ್ಥಿಗಳಿಗೆ ಬಸ್ ಸಮಸ್ಯೆ ಎದುರಾಗುವುದು ಸರ್ವೇ ಸಾಮಾನ್ಯ. ಆದರೆ ಈ ಬಾರಿ ಸರ್ಕಾರ ಮಹಿಳೆಯರಿಗೆ ಉಚಿತ ಪ್ರಯಾಣ ನೀಡಿದ್ದರಿಂದ ಈ ಸಮಸ್ಯೆ ಮತ್ತಷ್ಟು ಜಾಸ್ತಿಯಾಗಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ಬಸ್ ನಿಲ್ದಾಣದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ತೆರಳುವ ಸಮಯದಲ್ಲಿ ಬಸ್ ಸಿಗದೆ ಪರದಾಡುವ ಸ್ಥಿತಿ ಎದುರಾಗಿದೆ. ಇದಲ್ಲದೆ ಬಸ್ ಸಿಕ್ಕರೂ ಬಸ್ಸಿನಲ್ಲಿ ಜೋತಾಡಿಕೊಂಡು ಹೋಗಬೇಕಾಗಿದೆ. ಇನ್ನು ಈ ಸಮಸ್ಯೆ ವಿರುದ್ಧ ಆಕ್ರೋಶಗೊಂಡ ಕಾಲೇಜು ವಿದ್ಯಾರ್ಥಿಗಳು ಇಂದು ಬಸ್ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ವಿದ್ಯಾರ್ಥಿಗಳ ನಡುವೆ ಮಾತಿನ ಚಕಮಕಿ ನಡೆದಿದೆ. ನಾವು ಪ್ರತಿದಿನ ಹೆವಿ ಲೋಡ್ನಲ್ಲಿ ಬಸ್ ಸಂಚಾರ ಮಾಡುತ್ತಿದ್ದೇವೆ. ಫುಟ್ಬಾಲ್ ಮೇಲೆ ನಿಂತು ಪ್ರಯಾಣ ಮಾಡುವ ಪರಿಸ್ಥಿತಿ ಬಂದಿದೆ. ಉಚಿತ ಪ್ರಯಾಣ ಮಾಡುವ ಮಹಿಳೆಯರು ಹಾಯಾಗಿ ಸೀಟಿನಲ್ಲಿ ಕುಳಿತುಕೊಳ್ಳುತ್ತಾರೆ. ಪಾಸ್ಗೆ ಹಣ ಕೊಟ್ಟು ಪ್ರಯಾಣಿಸುವ ವಿದ್ಯಾರ್ಥಿಗಳು ಫುಟ್ಬಾಲ್ನಲ್ಲಿ ಪ್ರಯಾಣ ಮಾಡಬೇಕಾ ಎಂದು ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಶಿವಕುಮಾರ್, ಅಮೋಕ್ ಟಿವಿ, ಚಾಮರಾಜನಗರ. ಚಿಕ್ಕನಾಯಕನಹಳ್ಳಿ ಅಕ್ರಮ ಮದ್ಯ ಮಾರಾಟ ಕಡಿವಾಣಕ್ಕೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಅಧಿಕಾರಿಗಳು ಶಾಸಕ ಸಿಬಿ ಸುರೇಶ್ ಬಾಬು ಸೂಚನೆ ನೀಡುವ ಮೂಲಕ ಸಂಘ ಸಂಸ್ಥೆ ಹಾಗೂ ಸಾರ್ವಜನಿಕರಿಂದ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಪಟ್ಟಣದ ತಾಲೂಕು ಕಚೇರಿ ನ್ಯಾಯಾಲಯ ಸಭಾಂಗಣದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಸಾರ್ವಜನಿಕರ ಸಮ್ಮುಖದಲ್ಲಿ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಲು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಲಾಯಿತು. ತಾಲೂಕಿನಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟದಿಂದಾಗಿ ಆಗುತ್ತಿರುವ ತೊಂದರೆಯನ್ನ ಮಹಿಳೆಯರಿಂದ ವಿವಿಧ ಸಂಘ ಸಂಸ್ಥೆಗಳು ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಿ ಸಮಾಜವನ್ನು ಸದೃಢಗೊಳಿಸಲು ಕೋರಿಕೆಯ ಮೇರೆಗೆ ಇಂದು ಶಾಸಕರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಸಭೆ ಕರೆದು ಸಂಘ ಸಂಸ್ಥೆಗಳ ಮುಖಂಡರುಗಳ ಮುಕ್ತ ಚರ್ಚೆ ವಾಸ್ತವ ಸ್ಥಿತಿಗತಿಗಳನ್ನ ಪರಿಶೀಲಿಸಿದರು. ಇನ್ನು ನಮ್ಮ ತಾಲೂಕಿನಲ್ಲಿ ಹಳ್ಳಿಗಳಲ್ಲಿ ಶಾಂತಿಯ ವಾತಾವರಣ ನಿರ್ಮಾಣವಾಗಬೇಕು. ಹೆಂಗಸರು ಶಾಲಾ ಮಕ್ಕಳಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು. ಶಾಂತಿ ಸೌಹಾರ್ದತೆ ಬೆಳೆಯಬೇಕಿರುವುದರಿಂದ ನಗರ ಹಾಗೂ ಹಳ್ಳಿಗಳಲ್ಲಿ ಪೆಟ್ಟಿಗೆ ಅಂಗಡಿ ಮನೆಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿರುವುದು ದೂರು ಹೆಚ್ಚು ಕೇಳುಬರುತ್ತಿದೆ. ಇದನ್ನ ನಿಯಂತ್ರಿಸಬೇಕಿದೆ. ಎಣ್ಣೆ ಮಾರಾಟಗಾರರು ಯಾವುದೇ ಪಕ್ಷದವರಾಗಿರಲಿ ನಮ್ಮ ಬೆಂಬಲ ಇರುವುದಿಲ್ಲ. ಹೆಚ್ಚಿನದಾಗಿ ಊರಿನಲ್ಲೇ ಎಲ್ಲಾ ಮಾಹಿತಿ ಇದ್ರೂ ಸುಮ್ಮನೆ ಕೂರುವುದು, ಗಲಾಟೆಯಿಂದ ಶಾಂತಿ ನೆಮ್ಮದಿ ಸಹ ಇರುವುದಿಲ್ಲ. ಆದ್ದರಿಂದ ಇಲಾಖೆ ಗಮನಕ್ಕೆ ತನ್ನಿ ಅಂತ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ರು. ಹಳ್ಳಿಗಳಲ್ಲೆಲ್ಲ ಮಾರಾಟ ಆಗ್ತದೆ, ಹೆಣ್ಮಕ್ಳಿಗೆ ತೊಂದರೆ ಆಗ್ತದೆ, ಶಾಲಾ ಮಕ್ಳಿಗೆ ತೊಂದರೆ ಆಗ್ತದೆ. ಇಲ್ಲೇನೇನು ನಡೀತೋ ಆ ಕಾಲಕ್ಕೆ ಅಂಗಡಿಗಳಿಂದಲೇ ಮಾರ್ತಾ ಇದ್ರೆ ಅವಕ್ಕೆ ಕಡಿವಾಣ ಹಾಕೋದಕ್ಕೆ ಅಂತ ಸಭೆ ಅಂತ ನಾನು ಭಾವಿಸ್ಕೊಡ್ತೀನಿ. ಅದರಿಂದ ಅದಕ್ಕೆ ಕಡಿವಾಣ ಹಾಕೋದು ಹೇಗೆ ಅಂತ ದಯ ಮಾಡಿ ಅದು ತೀರ್ಮಾನಕ್ಕೆ ಬರೋಣ. ಒಂದು ಇಷ್ಟೊಂದು ಚರ್ಚೆ ಮಾಡಿದ್ದೀವಿ, ಅದನ್ನು ನಾವು ಯಾರು ಕೂಡ ಇಂಟರ್ಫಿಯರ್ ಆಗಲ್ಲ ಅನ್ನೋದು ಒಂದು.
ನಾನು ಸಭೆ ಅಂದಿಂದ ತಗೊಂಡೋಗಿ ಅವ್ರಿಗೆ ಎಷ್ಟು ಲಿಮಿಟ್ಸ್ ಇರುತ್ತೆ ತಗೊಂಡೋದವ್ರಿಗೆ ಗೊತ್ತಾಗುತ್ತೆ, ಊರುಗಳಲ್ಲಿ ಗೊತ್ತಾಗುತ್ತೆ ಯಾರು ಮಾರಕ್ ತಗೊಂಡೋಗ್ತಾರೆ, ಯಾರು ಎಲ್ಲಿ ಸಿಗುತ್ತೆ ಅಂತಕ್ಕಂಥದ್ದು. ಅಂಥವ್ರಿದ್ರೆ ದಯಮಾಡಿ ತಿಳಿಸಿ ಅವೆಲ್ಲವೂ ಕೂಡ ಇವರು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂಡು ಮುಲಾಜಿದ್ದಂಗೆ ದಯಮಾಡಿ ಅವ್ರಿಗೆಲ್ಲ ಕಡಿವಾಳ. ಇನ್ನು ಇದೇ ವೇಳೆ ತಹಶೀಲ್ದಾರ್ ಅರ್ಚನಾ ಭಟ್ ಮಾತನಾಡಿ, ತಾಲೂಕಿನ ಪ್ರಗತಿಗೆ ಎಲ್ಲಕ್ಕಿಂತ ಮುಖ್ಯವಾದ ಕೆಲಸ ಮೊದಲನೇ ಹೆಜ್ಜೆ, ಮೊದಲ ಪ್ರಾಮುಖ್ಯತೆ ನೀಡಿ ಇಂದು ತಾಲೂಕು ಕಚೇರಿಯಲ್ಲಿ ದಂಡಾಧಿಕಾರಿಗಳು, ಅಬಕಾರಿ ಅಧಿಕಾರಿಗಳು, ಆರಕ್ಷಕ ಅಧಿಕಾರಿಗಳ ಜೊತೆ ಸೇರಿ ಅಕ್ರಮ ಮದ್ಯ ಮಾರಾಟದ ಬಗ್ಗೆ ಸುದೀರ್ಘ ಕಾಲ ಚರ್ಚಿಸಿ ನಂತರ ಗ್ರಾಮೀಣ ಭಾಗದಲ್ಲಿ ಅಕ್ರಮ ಮದ್ಯ ಮಾರಾಟ ಜೋರಾಗಿದ್ದು ಗ್ರಾಮೀಣ ಭಾಗದ ಚಿಲ್ಲರೆ ಅಂಗಡಿ ಸೇರಿದಂತೆ ಹಲವು ಮನೆಗಳಲ್ಲೂ ಸಹ ಕದ್ದುಮುಚ್ಚಿ ಈ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿರುವುದು ಕೇಳು ನಮ್ಮ ಅಧಿಕಾರಿಗಳ ವರ್ಗದಿಂದ ಕಾನೂನು ರೀತಿಯಲ್ಲಿ ಎಲ್ಲಾ ರೀತಿಯ ಕ್ರಮ ವಹಿಸಲು ಮುಂದಾಗಲು ಸೂಚಿಸಿದ್ದೇವೆ ಅಂತ ತಿಳಿಸಿದರು. ತಾಲೂಕು ಪ್ರಗತಿನೇ ಎಲ್ಲಕ್ಕಿಂತ ಪ್ರಾಮುಖ್ಯತೆ ಹೊಂದಿದೆ ಅಂತ ಎಲ್ಲರೂ ಕೈ ಜೋಡಿಸುವಂತ ಒಂದು ಏನು ನಮಗೆ ಸಹಕಾರ ಕೊಡ್ತಿದೆ. ಇದು ಒಂದು ತುಂಬಾ ಒಳ್ಳೆಯ ವಿಷಯ, ಯಾಕಂದ್ರೆ ಫಸ್ಟ್ ಸ್ಟೆಪ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವಾಗಲೂ ಯಾವುದೇ ಕೆಲಸನ ನಾವು ದೂರದಿಂದ ನೋಡುವಾಗ ತುಂಬಾ ಭೀಕರವಾಗಿ ಕಾಣಿಸುತ್ತೆ, ಹತ್ರ ಹೋಗಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡು ಹೋದಾಗ ತುಂಬಾ ಸುಲಭವಾಗಿ ನಾವು ಮುಂದಕ್ಕೆ ಹೋಗ್ಬೋದು ಅಂತ ನಾವು ಯಾವಾಗಲೂ ನೋಡ್ತೀವಿ. ಹಾಗೆ ಎಲ್ಲ ತೊಂದರೆ ಮನಸ್ಸಿನಿಂದ ಇದ್ರೆ ಯಾವುದೇ ತರ ಕಷ್ಟ ಬಂದ್ರು ನಾವು ಎಲ್ಲರೂ ಸೇರಿ ಎದುರಿಸ್ಬೋದು. ಒಮ್ಮನಸ್ಸಿನಿಂದ ನಾವು ತಾವೆಲ್ಲ ಒಪ್ಕೊಂಡಿದ್ದೀರಾ, ಏನು ಅಂದ್ರೆ ನಮ್ಮ ಅಧಿಕಾರಿ ಬಂದದಿಂದ ನಾವೆಲ್ಲ ತರದ ಏನೇನು ಕಾನೂನು ಚೌಕಟ್ಟಿನಲ್ಲಿ ಏನೇನಿದೆಯೋ ಅದನ್ನ ಮಟ್ಟ ಮಾಡ್ತೀವಿ ಅಂತ ಅಂದ್ರೆ ನಮಗೆ ಬಹಳ ಭರವಸೆ ಇದೆ. ನಮ್ಮ ಎಕ್ಸೈಸ್ ಮತ್ತೆ ನಮಗೆ ತುಂಬ ಸ್ಟ್ರಾಂಗ್ ಆಗಿ ನಿಂತಿರೋದು ಅಂದ್ರೆ ನಮ್ಮ ಶಾಸಕರು, ಅವರು ಹೇಳ್ತಾರೆ ಅವ್ರು ಯಾವುದೇ ರೀತಿಯಲ್ಲಿ ಇದು ಇಂಟರ್ಫೇರ್ ಮಾಡಲ್ಲ, ಮತ್ತು ಅವರು ಇಷ್ಟೊತ್ತು ಕೂತ್ಕೊಂಡು ಒಂದು ನಿರ್ದೇಶನ ಎಲ್ಲ ಕೊಟ್ಟಿದ್ದಾರೆ ಅವ್ರಿಗೂ ಸಹ ನಾನು. ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಸರ್ಕಾರಗಳು ಜನಸಾಮಾನ್ಯರಿಗೆ ಅನೇಕ ಯೋಜನೆಗಳು ಜಾರಿಗೆ ತಂದಿವೆ, ಅವುಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವಲ್ಲಿ ಅಧಿಕಾರಿಗಳು ಶ್ರದ್ಧೆ ವಹಿಸಬೇಕು, ಅದರಲ್ಲಿಯೂ ಕಟ್ಟಕಡೆ ವ್ಯಕ್ತಿಗೆ ತಲುಪಿಸಿದಾಗ ಮಾತ್ರ ನಿಮ್ಮ ನಿಜವಾದ ಕಾರ್ಯಬದ್ಧಕ್ಕೆ ಕಾರಣವಾಗುತ್ತೆ ಅಂತ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡರು ತಿಳಿಸಿದರು. ಸರ್ಕಾರಗಳು ಜನಸಾಮಾನ್ಯರಿಗೆ ಅನೇಕ ಯೋಜನೆಗಳು ಜಾರಿಗೆ ತಂದಿವೆ, ಅವುಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವಲ್ಲಿ ಅಧಿಕಾರಿಗಳು ಶ್ರದ್ಧೆ ವಹಿಸಬೇಕು, ಅದರಲ್ಲಿಯೂ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿದಾಗ ಮಾತ್ರ ನಿಮ್ಮ ನಿಜವಾದ ಕಾರ್ಯಬದ್ಧತೆ ಕಾಣಬಹುದು ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡರು ತಿಳಿಸಿದರು. ಇನ್ನು ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಸಭಾಂಗಣದಲ್ಲಿ ಆಯೋಜನೆ ಮಾಡಿದ್ದ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿ, ಕೃಷಿ, ಆರೋಗ್ಯ, ಸಮಾಜ ಕಲ್ಯಾಣ, ಶಿಕ್ಷಣ ಇಲಾಖೆಗಳು ಅತಿ ಮುಖ್ಯ ಇಲಾಖೆಗಳು ಆಗಿದ್ದು ಜನರಿಗೆ ಬೇಕಾದ ಯೋಜನೆಗಳು ಸಮರ್ಪಕವಾಗಿ ತಲುಪಿಸುವ ಕಾರ್ಯ ಅಧಿಕಾರಿಗಳು ಮಾಡಬೇಕು ಅಂತ ಅಧಿಕಾರಿಗಳು ಸೂಚನೆ ನೀಡಿದರು. ಅಧಿಕಾರಿಗಳು ಅವರ ಸ್ಕೋಪ್ ಅಪ್ ವರ್ಗೂ ಏನು ಸಾರ್ವಜನಿಕರ ಕೆಲಸ ಕಾರ್ಯಗಳು ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತೆಲ್ಲ ಡೀಟೇಲ್ ತಗೊಂಡು ಆಯಾ ಇಲಾಖೆ ಹೇಳೋದು ಸಾರ್ವಜನಿಕ ಕುಂದುಕೊರತೆಗೆ ಸಮಸ್ಯೆಗಳಿಗೆ ಹೇಗೆ ಸ್ಪಂದಿಸಿದೆ ಸ್ವಲ್ಪ ಸ್ಪಂದನೆ ಮಾಡ್ತಾವ್ರೆ, ಈ ಕೆಲಸಗಳು ಏನು ನಡೀತಾ ಇದೆ, ಎಷ್ಟು ಕೆಲಸಗಳು ಇನ್ನ ಪೆಂಡಿಂಗ್ ಇದೆ, ಅದು ಕೆಲವು ಇರಿಗೇಷನ್ ಇರ್ಬೋದು ಅಥವಾ ಬೇರೆ ಬೇರೆ ಪಿ ಡಬ್ಲ್ಯೂ ಡಿ ವರ್ಕ್ಗಳಿರ್ಬೋದು, ಬೇರೆ ಬೇರೆ ಇಲಾಖೆಗಳು ಏನು ಕೆಲಸಗಳು ನಡೀತಾ ಇದೆ, ಪ್ರೋಗ್ರೆಸ್ಸು ಇನ್ನು ಪೆಂಡಿಂಗ್ ಇರೋವೆಷ್ಟು, ಮುಂದೆ ಬರುವಂಥ ಕೆಲಸ ಸಾರ್ವಜನಿಕರಿಗೆ ಸಂಬಂಧಪಟ್ಟಂಥ ಏನು ವರ್ಕ್ ಕೈಗೆತ್ತಿಕೋಬೇಕಾಗುತ್ತೆ ಅನ್ನೋದರ ವಿಚಾರವಾಗಿ ಕೂಲಂಕುಷವಾಗಿ ಚರ್ಚೆ ಮಾಡಲಾಯಿತು. ಸಾರ್ವಜನಿಕರು ಏನು ಕುಂದುಕೊರತೆಗಳಿದ್ರು, ಸಮಸ್ಯೆಗಳು ಹೇಳ್ತಾ ಇದ್ರು, ಅದನ್ನು ಕೂಡ ಇವತ್ತಿನ ವಿವಿಧ ಇಲಾಖೆ ಅಧಿಕಾರಿಗಳ ಜೊತೆ ನಾನು ಮಾತಾಡಿ ಅವರ ಜೊತೆ ಏನು ಸಮಸ್ಯೆಗಳನ್ನ ಹೆಂಗೆ ಬಗೆಹರಿಸಬೇಕು, ಅವರು ಏನು ಯಾವ ಥರ ಸಾರ್ವಜನಿಕರ ಸೇವೆಯ, ನೀವು ಕೂಡ ಸರ್ಕಾರಿ ಅಧಿಕಾರಿಗಳಿಗೆ ನೀವು ಕೂಡ ಅಷ್ಟೇ, ನಾನು ಕೂಡ ಭಜನ ಪ್ರತಿನಿಧಿ ಬಂದಿದ್ದೀನಿ, ಇಬ್ಬರದ್ದು ಒಂದೇ ಗುರಿ ಸಾರ್ವಜನಿಕರ ಸೇವೆ ಮಾಡೋದು, ಅದನ್ನು ಯಾವುದೇ ಒಂದು ಟೀಕೆ ಟಿಪ್ಪಣಿ ಒಳಗಾದಂಗೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ. ಇನ್ನು ಸಭೆಯಲ್ಲಿ ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ, ಇಒ ಹರೀಶ್, ನಗರಸಭೆ ಪೌರಾಯುಕ್ತೆ ಗೀತಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಮೇಲಾಧಿಕಾರಿಗಳ ಗಮನಕ್ಕೆ ತಾರದೆ ಮೃತಪಟ್ಟಿದ್ದ ಹುಲಿ ಹಾಗೂ ಚಿರತೆಯನ್ನ ಬಂಡೀಪುರದ ಮೊಳೆಯೂರು ವಲಯದ ಆರ್ಎಫ್ಒ ಪುಟ್ಟರಾಜು ಗುಟ್ಟಾಗಿ ಹೊತ್ತಿದ್ದಾರೆ ಎಂದು ಪರಿಸರ ಹೋರಾಟಗಾರ ಜೋಸೆಫ್ ಹುವರ್ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಉರುಳಿಗೆ ಸಿಕ್ಕಿಬಿದ್ದ ಹುಲಿ ಮತ್ತು ಅಂಗಚ್ಛೇದಗೊಂಡ ಚಿರತೆಯ ಶವವನ್ನ ಮೊಳೆಯೂರು ಆರ್ಎಫ್ಒ ಪುಟ್ಟರಾಜು ಗುಟ್ಟಾಗಿ ಹೊತ್ತಿಟ್ಟಿದ್ದರು. ಈ ವಿಚಾರ ನಮ್ಮ ಗಮನಕ್ಕೆ ಬಂದಾಗ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದೆ.
ಜೊತೆಗೆ 2022 ನವೆಂಬರ್ನಲ್ಲಿ ಅಂದಿನ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಪತ್ರ ಕೂಡ ಬರೆಯಲಾಗಿದ್ದರೂ ತನಿಖೆ ಮಾತ್ರ ಆಗಿಲ್ಲ ಅಂತ ಕಿಡಿಕಾರಿದ್ರು. ಇದು ಆರ್ಎಫ್ಒ ಪುಟ್ಟರಾಜು ಮತ್ತು ನಮನು ನಾರ್ಕೋ ಅನಾಲಿಸ್ಟ್ನ ಪರೀಕ್ಷೆಗೆ ಒಳಪಡಿಸಿ ಸತ್ಯಾಂಶವನ್ನ ಸರ್ಕಾರ ಹೊರತೆಗೆಯಬೇಕಿದೆ. ಹುಲಿ ಮತ್ತು ಚಿರತೆ ಶವಗಳನ್ನು ಅಕ್ರಮವಾಗಿ ವಿಲೇವಾರಿ ಮಾಡಿದ ಎಲ್ಲಾ ಸಿಬ್ಬಂದಿಯನ್ನ ವಿಚಾರಣೆಗೆ ಒಳಪಡಿಸಬೇಕು ಅಂತ ಹುವರ್ ಆಗ್ರಹಿಸಿದ್ದಾರೆ. ನನಗೂ ಮಾಡಿ ನಮಗೆ ಬೇಕಾದ ಕರೆಕ್ಟ್ ಆಗಿ ಇದು ಇನ್ವೆಸ್ಟಿಗೇಷನ್ ಆಗಬೇಕು. ಈ ತರ ನಮ್ಮದು ಒಂದು ರಾಷ್ಟ್ರ ಅನಿಮಲ್, ನಮ್ಮ ನ್ಯಾಷನಲ್ ಅನಿಮಲ್ ನ ಈ ತರ ಒಂದು ಡಿಸ್ಮಿಸ್ ಮಾಡಿ ಅದನ್ನ ಮುಖಕ್ಕೆ ಕದ್ದು ಮುಚ್ಚಿ ಫೋನ್ ಹಾಕ್ತಿರೋದು ತಪ್ಪು. ತಿರ್ಗಾ ಲೆಪ್ಪಡೋ ಆಗಿದೆ, ಬೇರೆ ಬೇರೆ ವಿಷಯಗಳು ಇದೆ. ಇಷ್ಟೆಲ್ಲ ಆಗಿದ್ರು ನಮ್ಗೆ ಬೇಜಾರಾಗೋದೇನಂದ್ರೆ ಸೀನಿಯರ್ ಆಫೀಸರ್ಸ್ ಏನ್ ಮಾಡ್ತಿದ್ದಾರೆ, ದಯವಿಟ್ಟು ನೀವುಗಳು ಏನು ಆಕ್ಷನ್ ತಗೊಳ್ತಾರೆ, ನಿಮ್ಗೆ ಯಾವ ಮೊರಲ್ ಇಲ್ಲ ಸ್ಟಾಫ್ಗಳಿಗೆ, ನಿಮ್ಮ ಫೀಲ್ಡ್ ಸ್ಟಾಫ್ಗಳು ಒದ್ಲಾಡ್ತಿದ್ದಾರೆ, ನಿಮ್ಮ ಆರೋಪಗಳು ಕೆಲವರು ಅಂತೂ ಭಾಳ ಇದಾಗೆ ಅರಗಂಟಾಗೆ ಬಿಹೇವ್ ಮಾಡ್ತಾರೆ. ಈಗ ಇನ್ನೊಂದು ವಿಷಯ ಬೇಜಾರಾಗೋದೇನಂದ್ರೆ ಇವರು ನಮ್ಮ ಪಾಪ ದಿನಗೂಳಿ ಅವ್ರನ್ನ ಎತ್ತಿದ್ದಾರಲ್ಲ, ಕೆಲಸದಿಂದ ಎತ್ತಿದ್ದಾರೆ, ಅವ್ರ ಮೇಲೆ ಬೇರೆ ಆರೋಪ ಮಾಡ್ತಾರೆ. ಊರ್ ಜನಕ್ಕೆ ಹೋಗ್ಬಿಟ್ಟು ಇವ್ರು ಕದ್ದಿದ್ದರು ಅದಕ್ಕೆ ನನ್ನ ಕೆಲಸದಿಂದ ಎತ್ತಿದ್ದಾರೆ ಅಂದ್ಬಿಟ್ಟು ಆ ಪಾಪ ನಮ್ಮ ದಿನಗೂಳಿ ನೌಕರರಿಗೆ ಒಂದು ಕಡೆ ಹೊಟ್ಟೆಪಾಡಿಗೆ ಹೊಡ್ತದ, ಇನ್ನೊಂದು ಕಡೆ ಸೈಕಲಾಜಿಕಲ್ ಡಿಫೀಟ್ ಬೇರೆ. ಯಾಕಂದ್ರೆ ಊರ್ ಜನ ಕೇಳ್ತಾರೆ ಏನೋ ನಿನ್ನ ಯಾಕೆ ಕೆಲಸ ಎತ್ತಿದ್ದಾರೆ ಕದ್ದಿದ್ದೀಗ ಅದಕ್ಕೆ ಎತ್ತಿದ್ದಾರೆ ಅಂದ್ರೆ ಅವ್ರು ಪಾಪ ಊರ್ ಜನಕ್ಕೆ ಮಾತಾಡೋಕ್ಕೂ ಆಗ್ತಿಲ್ಲ, ತಲೆ ಎತ್ಕೊಂಡು ಹೋಗಕ್ಕೆ ಆಗ್ತಿಲ್ಲ. ಸೊ ಇದನ್ನೆಲ್ಲ ನಮ್ಗೆ ಬೇಜಾರು ಮಾಡಿಕೊಂಡು ನಾನು ಬೆಂಗಳೂರಿಂದ ಇವತ್ತು ಬಂದು ಏನಾದ್ರು ಒಂದು ಮಾಡಬೇಕು ಸರ್ಕಾರಕ್ಕೆ ಕೇಳಿ. ಈಗ ಹೊಸ ಸರ್ಕಾರ ಬಂದಿದೆ, ನಾವು ಕೇಳ್ಕೊತಿರೋದು ದಯವಿಟ್ಟು ಇದನ್ನ ಇನ್ವೆಸ್ಟಿಗೇಟ್ ಮಾಡಿ. ಯಾರೇ ತಪ್ಪಿರಲಿ, ನಮ್ಮದೇ ತಪ್ಪಿದ್ರೆ ನಾವೇ ಕ್ಷಮೆ ಕೇಳ್ತೀವಿ, ಇಲ್ಲ ಪುಟ್ಟರಾಜರು ತಪ್ಪಾಗಿದೆ ಅಂದರೆ ನೀವು ಅವ್ರನ್ನ ದಯವಿಟ್ಟು ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ನಮ್ಮ ದಿನಗೂಲಿ ನೌಕರರಿಗೆ ಯಾರ್ಯಾರು ಕೆಲಸ ತೆಗೆದಿದ್ರು ಅವ್ರಿಗೆ ರೀಇನ್ಸ್ಟೇಟ್ ಮಾಡಿ. ಅವರು 19 ವರ್ಷ ಕೆಲಸ ಮಾಡಿಬಿಟ್ಟು ಒಬ್ಬ ಆರೋಪದಿಂದ ಅವ್ರನ್ನ ಎತ್ತಿ ಬಿಸಾಕೋದು ಸರಿ ಇಲ್ಲ. ಅವ್ರು ನಮ್ಮ ಕಾಡನ್ನು ಉಳಿಸಿದ್ದಾರೆ, ನಮ್ಮ ಟೈಗರ್ ನಂಬರ್ಸ್ ಬಂದಿಪುರಕ್ಕೆ ಜಾಸ್ತಿ ಆಗಿದೆ ಅಂದರೆ ಇಂಥ ದಿನಗೂಲಿಗಳು ಅವರಿಂದ ದಿನ ನಡೀತಾರೆ, ಅವರು 12 ಕಿಲೋಮೀಟರ್ 14 ಕಿಲೋಮೀಟರ್ ನಡೀತಾರೆ, ಅವರಿಂದ ಕಾಡು ಉಳಿದಿರೋದು. ನೀವು ಬೆಂಗಳೂರಲ್ಲಿ ಕೂತ್ಕೊಂಡು ಆಫೀಸಲ್ಲಿ ಕೂತ್ಕೊಂಡು ನಮ್ಮ ನಂಬರ್ ಜಾಸ್ತಿ ಆಗೋದಂತಿಲ್ಲ, ನೀವು ಇವ್ರಿಗೋಸ್ಕರ ಏನೋ ಮಾಡಬೇಕು. ನಾನು ನಮ್ಮ ಫಾರೆಸ್ಟ್ ಮಿನಿಸ್ಟರ್ ನಮ್ಮ ಈಶ್ವರ್ ಕಾಂಟ್ರಾಕ್ಟ್ ದಯವಿಟ್ಟು ಕೇಳ್ಕೊತೀನಿ ಸರ್, ದಯವಿಟ್ಟು ಇದನ್ನು ಸೀರಿಯಸ್ ಆಗಿ ತಗೊಳ್ಳಿ. ಯಾಕಂದರೆ ಎಲ್ಲ ಸ್ಟಾಫು ಡಿಮೋರಲೈಸ್ ಆಗ್ಬಿಟ್ಟಿದ್ದಾರೆ, ಆಮೇಲೆ ಇಲ್ಲಿರೋ ಆಫೀಸರ್ಸು ಸರಿ ಇಲ್ಲ. ನಮ್ಮ ಬಂದಿಪುರ್ಗೆ ಅದು ಏನೋ ಶಾಪ ಆಗ್ಬಿಟ್ಟಿದೆ, ಬರೋರೆಲ್ಲ ಲೂಟ್ ಮಾಡೋಕ್ಕೆ ಬರ್ತಾರೆ ಇಲ್ಲಿ. ಸೊ ನಮಗೆಲ್ಲ ಜಾಸ್ತಿ ತೊಂದರೆ ಆಗ್ತಿರೋದಂದರೆ ಒಳ್ಳೆ ಆಫೀಸರ್ಸ್ ಸಿಗ್ತಾ ಇಲ್ಲ ಇಲ್ಲಿ. ದಯವಿಟ್ಟು ನಾವು ಸರ್ಕಾರಕ್ಕೆ ಕೇಳೋದು ಇದೆಲ್ಲ ಸಾಲ್ವ್ ಮಾಡಬೇಕಂದ್ರೆ ಎಲ್ಲ ಫಾರೆಸ್ಟ್ ಟೈಗರ್ ರಿಸರ್ವ್ಸ್ ಅಟ್ಲೀಸ್ಟ್ ಒಳ್ಳೆ ಜನ ತಗೊಂಬನ್ನಿ. ಬಿಆರ್ಟಿಯಲ್ಗೂ ಪ್ರಾಬ್ಲಮ್ಸ್ ಇದೆ, ನಾಗರೊಳಗೆ ಪ್ರಾಬ್ಲಮ್ಸ್ ಇದೆ. ಟೈಗರ್ ಶಿವಕುಮಾರ್ ದೇವರಹಳ್ಳಿ, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಗೌರಿಬಿದನೂರು ನಗರದಲ್ಲಿ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿತ್ತು. ಶಿಬಿರದಲ್ಲಿ ಸುಮಾರು 57 ಯೂನಿಟ್ ರಕ್ತ ಸಂಗ್ರಹಣೆಯಾಗಿದ್ದು ವಿಶೇಷವಾಗಿ ಕಂಡುಬಂದಿದೆ. ನಗರದ ಅಯ್ಯಪ್ಪಸ್ವಾಮಿ ದೇವಾಲಯ ಆವರಣದಲ್ಲಿ ಮಾನವ ಹಕ್ಕುಗಳ ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಗೌರಿಬಿದನೂರು ಮತ್ತು ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ, ಮೊಬೈಲ್ ಸೇಲ್ಸ್ ಮತ್ತು ಸರ್ವಿಸ್ ಅಸೋಸಿಯೇಷನ್, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಚಿಕ್ಕಬಳ್ಳಾಪುರ ಸಂಯುಕ್ತ ಆಶ್ರಯದಲ್ಲಿ ಬೆಳಗ್ಗೆ 9:00 ಸಂಜೆ 5:00 ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿತ್ತು ಎಂದು ಮಾನವ ಹಕ್ಕುಗಳ ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯ ತಾಲೂಕು ಅಧ್ಯಕ್ಷ ವೆಂಕಟಾದ್ರಿ ತಿಳಿಸಿದರು. ಇನ್ನು ಇದೇ ವೇಳೆಯಲ್ಲಿ ಜಿಲ್ಲಾ ಅಧ್ಯಕ್ಷ ಎಂ ಹರೀಶ್ ಮಾತನಾಡಿ, ವೈದ್ಯಕೀಯ ಲೋಕದಲ್ಲಿ ತಂತ್ರಜ್ಞಾನ ಬಹಳಷ್ಟು ಕೆಲಸ ಮಾಡುತ್ತಿದೆ. ಆದರೆ ತಂತ್ರಜ್ಞಾನ ಎಷ್ಟೇ ಮುಂದುವರೆದಿದ್ದರೂ ಸಹ ಇಂದಿಗೂ ರಕ್ತವನ್ನು ಸಿದ್ಧಪಡಿಸುವಂತಹ ಪ್ರಕ್ರಿಯೆಯಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗಿಲ್ಲ. ಹೀಗಾಗಿ ರಕ್ತವು ಒಬ್ಬರಿಂದ ಇನ್ನೊಬ್ಬರ ದೇಹಕ್ಕೆ ವರ್ಗಾವಣೆಯಾಗಲೇಬೇಕಾಗಿದೆ ಎಂದರು. ಹಾಗೂ ಅಯ್ಯಪ್ಪಸ್ವಾಮಿ ಸೇವಾ ಸಮಾಜ ಸಂಸ್ಥೆಯಿಂದ ಹಾಗೂ ಮೊಬೈಲ್ ರಿಪೇರಿ ಮತ್ತು ಮಾರಾಟ ಈ ಸಮಸ್ಯೆಯಿಂದ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ. ಪರಿಸರ ದಿನದ ಅಂಗವಾಗಿ ಇದನ್ನು ನಾವೆಲ್ಲ ಪದಾಧಿಕಾರಿಗಳು, ಉಪಾಧ್ಯಕ್ಷರು, ಅಧ್ಯಕ್ಷರು ಎಲ್ಲರೂ ಸೇರಿ ಮಾಡ್ತಾಯಿದ್ದೀವಿ. ಇದುವರೆಗೂ 55 ಪಾಯಿಂಟ್ ಆಗಿದೆ, ಇನ್ನೂ 1 ಅವರ್ ಆಗುತ್ತೆ, ಅದು ರೀಚ್ 100 ಆಗ್ಬೋದು ಅಂದ್ಕೊಂಡಿದ್ದೀವಿ. ಇನ್ನೂ ಜನ ಕೂಡನೇ ಇದ್ದಾರೆ, ಈ ಥರ ಶಿಬಿರ ಇನ್ನೂ ಮುಂದೆ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಸ್ವಯಚ್ಛೆಯವರೆಲ್ಲ ಬಂದು ನಿಮ್ಮ ರಕ್ತದಾನ ಫ್ಯಾಕ್ಟ್ರಿ ಇರೋಲ್ಲ, ರಕ್ತ ಕೊಟ್ಟರೆ ಇನ್ನೊಬ್ಬರಿಗೆ ಜೀವ ಉಳಿಸ್ದಂಗೆ ಆಗುತ್ತೆ, ಆದ್ರಿಂದ ಎಲ್ಲ ರಕ್ತ ಕೊಟ್ಟು ಜೀವವನ್ನು ಉಳಿಸ್ಬೇಕು. ಇನ್ನು ಇದೇ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ರಮೇಶ್, ಉಪಾಧ್ಯಕ್ಷ ಹರೀಶ್ ಶಿವಣ್ಣ, ಈಶ್ವರಪ್ಪ ಹಾಗೂ ನಮ್ಮ ಮೊಬೈಲ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಸಂಸ್ಥೆಯ ವತಿಯಿಂದ ಈ ದಿನ ನಾವು ಬ್ಲಡ್ ಕ್ಯಾಂಪ್ನ ಆರ್ಗನೈಸ್ ಮಾಡಿದ್ದೀವಿ.
ಇಲ್ಲಿ ನಮಗೆ ತುಂಬ ಯಶಸ್ಸು ಸಿಕ್ಕಿದೆ. 60-65 ಬ್ಲಡ್ ಕೌಂಟ್ಸ್ ಇವತ್ತವರೆಗೂ ಇವಾಗವರೆಗೂ ನಮ್ದು ಆಗಿದೆ. ಇದು ತುಂಬ ಯಶಸ್ಸು ಅಂತ ಗೊತ್ತಾಗುತ್ತೆ. ಮತ್ತು ಈಗಿನ ವೈದ್ಯ ಲೋಕದಲ್ಲಿ ತುಂಬ ಕ್ರಾಂತಿಕಾರಿ ಸಂಘಟನೆಗಳು ನಡೀತಾ ಇದ್ದಾವೆ, ಆದರೆ ಬ್ಲಡ್ನ ತಯಾರು ಮಾಡುವಂಥದ್ದು ನಡೆದಿಲ್ಲ. ಸೊ ಹಾಗಾಗಿ ಯುವಕರು, ಸಾರ್ವಜನಿಕರು ಇಂಥ ಬ್ಲಡ್ ಕ್ಯಾಂಪ್ಗಳಿಗೆ ಮನ್ನಣೆ ಕೊಡಬೇಕು, ಆರ್ಗನೈಸ್ ಮಾಡಬೇಕು. ಮತ್ತು ಬ್ಲಡ್ ಕೊಡೋದಕ್ಕೆ ಎಲ್ಲಿ ಆರ್ಗನೈಸ್ ಮಾಡ್ತಾರೆ, ವಾಲಂಟ್ರಿಯಾಗಿ ಅವರೇ ಬಂದು ದಾನ ಮಾಡೋದ್ರಿಂದ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಂಗಾಗುತ್ತೆ. ಇನ್ನು ಇದರ ವಿಚಾರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ತುಂಬ ಸುಮಾರು ಕ್ಯಾಂಪ್ಸ್ನ ನಮ್ಮ ಸಂಸ್ಥೆಯಿಂದ ನಾವು ವಹಿಸ್ಕೊಂಡು ಮಾಡಬೇಕು, ಆರ್ಗನೈಸ್ ಮಾಡಬೇಕು ಅಂತ ನಾವು ನಮ್ಮ ಪ್ಲಾನ್ ಮಾಡಿದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆ ವತಿಯಿಂದ ಭ್ರಷ್ಟಾಚಾರ ವಿರುದ್ಧ ಹೋರಾಟ, ಮಾನವ ಹಕ್ಕುಗಳ ಉಲ್ಲಂಘನೆ ಎಲ್ಲಾದರೂ ನಮ್ಮ ಸಂಸ್ಥೆ ಇರುತ್ತೆ, ಹಾಗೂ ಎಲ್ಲ ಅಕ್ರಮ ಅನ್ಯಾಯಗಳಿಗೂ ನಮ್ಮ ಸಂಸ್ಥೆ ಒಗ್ಗೂಡಿ ಕೆಲಸ ಮಾಡಿ ಮತ್ತು ಆರೋಗ್ಯ ಕ್ಷೇತ್ರ, ಸಾರ್ವಜನಿಕ ಕ್ಷೇತ್ರ ಎಲ್ಲ ಕ್ಷೇತ್ರಗಳಲ್ಲೂ. ಕಾರ್ಯದರ್ಶಿ ವೈಎನ್ ಸುಜಯ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಬೆಂಗಳೂರು ಮಾಧವರ ಬಳಿಯ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಇಂದಿನಿಂದ 3 ದಿನಗಳ ಅಂತಾರಾಷ್ಟ್ರೀಯ ಗ್ರೀನ್ ಎನರ್ಜಿ ಎಕ್ಸ್ಪೋ ಆರಂಭವಾಗಿದ್ದು, ದೇಶ ವಿದೇಶಗಳ 138 ಕಂಪನಿಗಳು ಭಾಗವಹಿಸಿವೆ. ಪರಿಸರ ಸ್ನೇಹಿ ಇಂಧನ ಮಿತವ್ಯಯಕಾರಿ ವಾಹನಗಳ ಲೋಕ ಅನಾವರಣಗೊಂಡಿದೆ. ಎಲೆಕ್ಟ್ರಿಕ್ ಬಸ್ಗಳು, ಸಣ್ಣ ಕಾರುಗಳು, ಬೈಕ್ಗಳು, ಸರಕು ಸಾಗಣೆ ವಾಹನಗಳು, ಎಲೆಕ್ಟ್ರಿಕ್ ಬೈಸಿಕಲ್ಗಳು, ಹೀಗೆ ನಾನಾ ನಮೂನೆಯ ವಾಹನಗಳು ಕೇವಲ ನೋಡಲಷ್ಟೇ ಅಲ್ಲದೆ ಟೆಸ್ಟ್ ಡ್ರೈವ್ಗೂ ಲಭ್ಯವಿದೆ. ಇದಲ್ಲದೆ ಸ್ಥಳದಲ್ಲಿ ವಾಹನಗಳನ್ನು ಮುಂಗಡ ಕಾಯ್ದಿರಿಸಿದರೆ ರಿಯಾಯಿತಿ ಸೌಲಭ್ಯ ಕೂಡ ಕಲ್ಪಿಸಲಾಗಿದೆ. ಇನ್ನು ಈ ಮೇಳವನ್ನು ಕರ್ನಾಟಕ ನವೀಕೃತ ಇಂಧನ ಉತ್ಪಾದಕರ ಸಂಘ, ಕ್ರೇಷ್ಮ ಮತ್ತು ಭಾರತದ ಪರಿಸರ ಸಂಶೋಧನಾ ಸಂಸ್ಥೆ ಪೆರಿ ಸಂಸ್ಥೆಯ ಸಹಯೋಗದಲ್ಲಿ ಏರ್ಪಡಿಸಲಾಗಿದೆ. ಇನ್ನು ರಾಜ್ಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆಯ ಮುಖ್ಯಸ್ಥ ರಮೇಶ್ ಶಿವಣ್ಣ ಹಾಗೂ ಮೀಡಿಯಾ ಡೇ ಮಾರ್ಕೆಟಿಂಗ್ ವಿಭಾಗ ನಿರ್ದೇಶಕ ಮೊಹಮ್ಮದ್ ಮುದಸಿರ್ ವಾಹನ ಮೇಳಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ರಮೇಶ್ ಶಿವಣ್ಣ, ಹವಾಮಾನ ಬದಲಾವಣೆ ಗುರಿಗಳನ್ನು ಸಾಧಿಸಲು ಪರಿಸರ ಸ್ನೇಹಿ ವಾಹನಗಳ ಉತ್ಪಾದನೆಗೆ ಸರ್ಕಾರ ಆದ್ಯತೆ ನೀಡಿದ್ದು, ಇದಕ್ಕೆ ಪೂರಕವಾಗಿ ಮೇಳ ಆಯೋಜಿಸಲಾಗಿದೆ. ಎಲೆಕ್ಟ್ರಿಕ್ ವಾಹನಗಳು ಸಾಗಣೆ ವ್ಯವಸ್ಥೆಯ ಭವಿಷ್ಯವಾಗಿದ್ದು, ಬೆಂಗಳೂರು ಜಾಗತಿಕ ವಿದ್ಯುನ್ಮಾನ ವಾಹನಗಳ ತಾಣವಾಗಿ ಬೆಳೆಯುತ್ತಿದೆ. ಇನ್ನು ಪರಿಸರ ಸ್ನೇಹಿ ವಾಹನಗಳ ಬಳಕೆಗೆ ಜನ ಮುಂದಾಗಬೇಕು ಎಂದರು. ಕಾರ್ಬನ್ ಎಮಿಷನ್ ಆಗ್ತಾ ಇದೆ, ಇವತ್ತು ನಮ್ಮೆಲ್ಲರ ಜವಾಬ್ದಾರಿ ಆ ಕಾರ್ಬನ್ ಎಮಿಷನ್ ಕಡಿಮೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಜವಾಬ್ದಾರಿ. ಸೊ ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಈ ಒಂದು ಕಾರ್ಬನ್ ಕಮ್ಮಿ ಮಾಡಲಿಕ್ಕೋಸ್ಕರ ಈ ಎನರ್ಜಿನೂ ನಮಗೆ ಬೇಕು ಮತ್ತು ಮೊಬಿಲಿಟಿನೂ ಬೇಕು. ಇವತ್ತಿನ ದಿವಸ ಎಕನಾಮಿ ಬೆಳಿಬೇಕಂದ್ರೆ ಇಂಡಸ್ಟ್ರಿ ಬೆಳಿಬೇಕು, ಇಂಡಸ್ಟ್ರಿ ಬೇಕಂತಂದರೆ ಎನರ್ಜಿ ಇಸ್ ಭಾಳ ಇಂಪಾರ್ಟೆಂಟು, ಮತ್ತು ನಮ್ಮ ಮೊಬಿಲಿಟಿ ಇಸ್ ಆಲ್ಸೋ ಇಂಪಾರ್ಟೆಂಟು. ಸೊ ಅವೆರಡೂ ಉಳಿಸ್ಕೊಂಡು ಮತ್ತೆ ಕಾರ್ಬನ್ ಕಮ್ಮಿ ಮಾಡಬೇಕಂತಂದರೆ ನಾವು ಏನೇನು ಟೆಕ್ನಾಲಜಿ ಇದೆ ಅಂತ ನೋಡಬೇಕಾಗುತ್ತೆ. ಆ ಒಂದು ಟೆಕ್ನಾಲಜಿ ನೋಡಿದಾಗ ಇವಾಗ ಹೊಸ ಹೊಸ ಟೆಕ್ನಾಲಜಿಗೆ ರಿನ್ಯೂವಲ್ ಎನರ್ಜಿನಲ್ಲಿ ಸೋಲಾರು, ವಿಂಡು ಬರ್ತಾ ಇದೆ. ಅದೇ ರೀತಿ ವೆಹಿಕಲ್ಗಳಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಫೋಸಿಲ್ ಫ್ಯೂಯಲ್ ಬರ್ನ್ ವೆಹಿಕಲ್ ಏನಿದ್ದಾವೆ ಅವನ್ನ ದೇ ಆರ್ ಸ್ವಿಚಿಂಗ್ ಟು ಎಲೆಕ್ಟ್ರಿಕಲ್ ವೆಹಿಕಲ್ಲು, ಮತ್ತು ಆ ಎಲೆಕ್ಟ್ರಿಕಲ್ ವೆಹಿಕಲ್ನ ಚಾರ್ಜಿಂಗ್ ಬಂದುಬಿಟ್ಟು ನಮ್ಮ ರಿನ್ಯೂವಲ್ ಎನರ್ಜಿಯಿಂದ ಚಾರ್ಜ್ ಮಾಡುವಂಥದ್ದು, ಮತ್ತು ಗ್ರೀನ್ ವೆಹಿಕಲ್ಗಳು, ಈ ರೀತಿ ಹೊಸ ಹೊಸ ಟೆಕ್ನಾಲಜಿಗಳು ಬರ್ತಾ ಇದ್ದಾವೆ. ಈ ಎಲ್ಲ ಟೆಕ್ನಾಲಜಿಗಳು ಇವತ್ತೇನು ಬರ್ತಾ ಇದೆ ಇದಕ್ಕೆ ಒಂದು ಒಳ್ಳೆ. ಇನ್ನು ಇದೇ ಸಂದರ್ಭದಲ್ಲಿ ಭಾರತ್ ನ್ಯೂ ಎನರ್ಜಿ ಸಂಸ್ಥೆಯ S110 ಎಲೆಕ್ಟ್ರಿಕ್ ಮೋಟಾರ್ ಸೈಕಲ್, ಬಾಸ್ S150 ಪರ್ಫಾರ್ಮೆನ್ಸ್ ಎಲೆಕ್ಟ್ರಿಕ್ ಮೋಟಾರ್ ಸೈಕಲ್ಗಳನ್ನು ಅನಾವರಣಗೊಳಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಬಿಎನ್ಸಿ ಸಂಸ್ಥೆಯೊಂದಿಗೆ ಜಪಾನಿನ ಹೆಸರಾಂತ ವಾಹನ ಬಿಡಿಭಾಗಗಳ ತಯಾರಕರು ಮುಸಾಶಿ ಸ್ಪಂದಕ್ಕೆ ಸಹಿ ಹಾಕಲಾಗಿತ್ತು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.